ಸಿಂಹಾಸನದ ಕ್ಲೈಮ್ಯಾಕ್ಸ್ ನಡೀತಿದೆಯಾ? ಕೋಲಾರದ ರಿಸಲ್ಟ್ ಡೆಲ್ಲಿಯಲ್ಲಿ ಫೈನಲ್ ಆಗಲಿದೆಯಾ? ಟೀಂ ಮೈಸೂರಿನ ಮಹಾ ರಹಸ್ಯ ಸಭೆ ಹೇಳ್ತಿರೋದೇನು, ಕೊಡ್ತಿರೋ ಸುಳಿವೇನು? ನೋಡಿ, ಒಂದು ಸಂಗತಿಯನ್ನ ಅತ್ಯಂತ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿಯ ಒಂದು ವರದಿ ಹೇಳ್ತಿದೆ. ಹೆಡ್ಡರ್ ಹೀಗಿದೆ, ನಿಮ್ಗೆ ಅದರ ಪೇಪರ್ ಕಟಿಂಗ್ ಅನ್ನ ತೋರಿಸ್ತಿದ್ದೀನಿ. ಕೊನೆಯ ಸ್ಪರ್ಧೆ ತವರಲ್ಲೇ ಆಗಲಿ, ಸಿದ್ದು ಪರವಾಗಿ ದೆಹಲಿ ಅಂಗಳಕ್ಕೆ ಹೋಗಲು ಸಿದ್ಧವಾಯಿತು ಟೀಂ ಮೈಸೂರು. ಏನಿದೆ ವರದಿಯಲ್ಲಿ? ಇಲ್ಲ, ನಾನು ಕೋಲಾರದಲ್ಲಿ ಸ್ಪರ್ಧಿಸ್ತೀನಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು, ಅದು ಹೈಕಮಾಂಡ್ ಒಪ್ಕೊಂಡ್ರೆ. ಮತ್ತೊಂದು ಕಡೆ ವರುಣಾದ ಶಾಸಕರು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ನಾನು ವರುಣದಲ್ಲೇ ಸ್ಪರ್ಧಿಸ್ತೀನಿ, ಅಪ್ಪನವರು ಕೋಲಾರದಲ್ಲಿ ಸ್ಪರ್ಧಿಸಬಹುದು ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟರು. ಪೂರಕ ಎನ್ನುವಂತೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾವಿರ ಸೇನೆ, ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಸಾವಿರ ಸೇನೆ, ಸಾವಿರ ಸಂಖ್ಯೆಯ ಸೇನೆ, ಹತ್ತು ಡಿವೈಡ್ ಮಾಡ್ಕೊಂಡು ನೂರು ನೂರು ಜನ ಕೋಲಾರದಲ್ಲಿ ಬೀಡ್ಬಿಟ್ಟಿದ್ದಾರೆ. ಇದೀಗ ಸಿದ್ದರಾಮಯ್ಯ ಈಗಾಗಲೇ ಕೋಲಾರ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಖಚಿತ ಆದ್ಮೇಲೆ ಬಿಜೆಪಿ ಬೇರೆ ಪ್ಲಾನ್ ಮಾಡ್ತಿದೆ, ಜೆಡಿಎಸ್ ಬೇರೆ ಪ್ಲಾನ್ ಮಾಡ್ತಿದೆ. ಈ ನಡುವೆ ಟೀಂ ಮೈಸೂರು ಯಾರ್ದಿದ್ರು? ಸಿದ್ದರಾಮಯ್ಯ ಅವರ ಆಪ್ತ ಬಳಗ. ಸಿದ್ದರಾಮಯ್ಯ ಅವರನ್ನ ತವರು ಜಿಲ್ಲೆಯಲ್ಲೇ ನಿಲ್ಲುವಂತೆ ಮಾಡುವಂತಹ ಸೆಂಟಿಮೆಂಟ್ ದಾಳವನ್ನ ಉಳಿಸೋಕೆ ಮುಂದಾಗಿದೆ. ಇದು ಸಿದ್ದರಾಮಯ್ಯ ಅವರ ಎರಡು ಕ್ಷೇತ್ರದ ಸ್ಪರ್ಧೆಗೆ ವೇದಿಕೆ ಹಾಕಿಕೊಡುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಚರ್ಚೆ ನಡೀತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧಿಸ್ತಾರೆ, ಅದರ ಜೊತೆಯಲ್ಲಿ ಮತ್ತೊಂದು ಕ್ಷೇತ್ರ ಯಾವ್ದಾಗಬಹುದು? ವರುಣದಲ್ಲಂತೂ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ. ಹಾಗಿದ್ರೆ ಮತ್ತೊಂದು ಕ್ಷೇತ್ರ, ಮೈಸೂರಲ್ಲೇ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಯಾವ್ದಾಗಬಹುದು? ಇದು ದೆಹಲಿಯಲ್ಲಿ ಫೈನಲ್ ಆಗುತ್ತೆ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ನಲ್ಲಿರುವಂತಹ ಒಂದು ದೃಢ ನಂಬಿಕೆ, ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ಲುವುದು ಖಚಿತ. ಅದು ಕಡಿಮೆಲ್ಲಿಡೋ ದೊಡ್ಡಲ್ಲಿಡೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೆಲ್ತಾರೆ. ಗೆದ್ರು ಅಂದ್ರೆ ಅವ್ರು ಸಿಎಂ ಆಗ್ತಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ, ಸರಳ ಬಹುಮತ ಅಂತೂ ಖಂಡಿತ ಬರುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಕಾಂಗ್ರೆಸ್ ಇದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಸಿಂಹಾಸನದ ಕ್ಲೈಮ್ಯಾಕ್ಸ್ ಡೆಲ್ಲಿಯಲ್ಲಿ ನಡೀತಿದೆ. ಅದಕ್ಕೆ ಟೀಂ ಮೈಸೂರು ಡೆಲ್ಲಿಗೆ ಹೋಗಿ ಕ್ಷೇತ್ರವನ್ನು ಫೈನಲ್ ಮಾಡಿಸಿ. ಟೀಂ ಮೈಸೂರಿನ ಲೆಕ್ಕ ಒಂದೇ, ಏನು ಸಿದ್ದರಾಮಯ್ಯ ಅವರ ಮನೆದೇವರು ಹೇಳ್ತು, ಒಂದು ಕಡೆ ನಿಲ್ಬೇಡಿ ಎರಡು ಕಡೆ ನಿಲ್ಲಿ, ಅದಕ್ಕೆ ಕಟ್ಟು ಬಿದ್ದು ಸಿದ್ದರಾಮಯ್ಯ ಅವರನ್ನ ಕೇವಲ ಕೋಲಾರದಲ್ಲಷ್ಟೇ ಸ್ಪರ್ಧಿಸೋಕೆ ಬಿಡದೆ ಮೈಸೂರಿನ ಒಂದು ಕ್ಷೇತ್ರದಲ್ಲೂ ಸ್ಪರ್ಧಿಸುವಂತೆ ಹೈಕಮಾಂಡ್ಗೆ ಈ ಮೂಲಕ ಮನವಿ ಮಾಡಿಸೋದು, ಹೈಕಮಾಂಡ್ ಅಣತಿಯ ಮೇರೆಗೆ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ್ರು ಎರಡು ಕಡೆ ಎನ್ನುವಂತಹ ಸಂದೇಶ ನೀಡೋದು, ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ದೇವರ ಒಂದು ಅಣತಿಯ ಮೇರೆಗೆ ಈ ಕೆಲಸ ಮಾಡಿದ್ರು, ಅವರು ಧರ್ಮದ ಮೇಲೆ ಬಹುದೊಡ್ಡ ನಂಬಿಕೆ ಇಟ್ಟವರು ಅನ್ನುವಂತಹ ಸಂದೇಶ ನೀಡುವಂಥದ್ದು, ಇದರ ಜೊತೆ ಜೊತೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದಂತಹ ಜನಕ್ಕೆ, ಮೈಸೂರಿನ ಜನಕ್ಕೆ, ಅರೆ ನಮ್ಮ ಜಿಲ್ಲೆಯ ಮತ್ತೊಂದ್ಸಲಿ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದಾದ್ರೆ ನಾವು ಯಾಕೆ ಸೋಲಿಸ್ಬೇಕು, ಗೆಲ್ಲಿಸಲೇಬೇಕು ಅನ್ನುವಂತಹ ಸೆಂಟಿಮೆಂಟ್ನ ಮೇರೆಗೆ ಆ ಮೈಸೂರಿನ ಜನ ಮತ್ತೆ ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸಬಹುದು ಅನ್ನುವಂತಹ ಲೆಕ್ಕಾಚಾರವು ನಡೆದಿದೆ. ಒಂದು ವೇಳೆ ಮೈಸೂರಿನ ಒಂದು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದು ಕೋಲಾರದಲ್ಲೂ ಗೆದ್ರೆ ಕೋಲಾರ ಬಿಟ್ಕೊಡೋದು, ಅಲ್ಲಿ ಮತ್ತೆ ಶ್ರೀನಿವಾಸ ಗೌಡರನ್ನು ಗೆಲ್ಲಿಸಿಕೊಳ್ಳುವಂಥದ್ದು ಮತ್ತೊಂದು ಮಗದೊಂದು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೀತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಸಿಂಹಾಸನದ ಕ್ಲೈಮ್ಯಾಕ್ಸ್ ಯಾವ ಕ್ಷೇತ್ರಗಳಲ್ಲಿ ಫೈನಲ್ ಆಗಬಹುದು? ವರುಣದಲ್ಲಿ ಸ್ಪರ್ಧಿಸಬಹುದಾ? ಚಾಮುಂಡೇಶ್ವರಿಯಲ್ಲಿ ಬರಬಹುದಾ? ಹುಣಸೂರಿಗೆ ಬರಬಹುದಾ? ಮೈಸೂರಲ್ಲಿ ಸ್ಪರ್ಧಿಸೋದಾದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರ ರಿಸಲ್ಟ್ ಏನಾಗಬಹುದು? ಅಥವಾ ಮೈಸೂರಿನ ಯಾವುದೋ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದಾದ್ರೆ ಅಲ್ಲಿನ ರಿಸಲ್ಟ್ ಏನಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.